ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಜೀನಿ ಪೌಡರ್ ಕೊಟ್ಟಬಿಡ ಮುಂದಿನ ಕ್ಷೇತ್ರ ಶಿರಾ ಶಿರಾ ದಲ್ಲಿ ಸದ್ಯ ಬೈಲಕ್ಷನ್ ಗೆದ್ದ ರಾಜೇಶ್ ಗೌಡರು ಬಿಜೆಪಿ ಶಾಸಕರಿದ್ದಾರೆ ಕಳೆದ ಬಾರಿ ಜೈಚಂದ್ರ ಸತ್ಯನಾರಾಯಣ ಗೆದ್ರು ಪಾಪ ಅಕಾಲಿಕ ತೀರ್ಕೊಂಡ್ರು ಅದಾದ್ಮೇಲೆ ಅಲ್ಲಿ ಜೈಚಂದ್ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ರು ಬೈಲಕ್ಷನ್ ರಾಜೇಶ್ ಆಪೋಸಿಟ್ ಸದ್ಯಕ್ಕೆ ರಾಜೇಶ್ ಗೌಡರು ಬಿಜೆಪಿಯಿಂದ ನಿಲ್ತಾರೆ ಕಾಂಗ್ರೆಸ್ ಇಂದ ಸಾಸಲು ಅಥವಾ ಜೈಚಂದ್ರ ಉಗ್ರೇಶ್ ಜೆಡಿಎಸ್ ಇಂದ ಅಂತ ಇದೆ ಇನ್ನು ಸಣ್ಣ ಪುಟ್ಟವರೆಲ್ಲ ಟ್ರೈ ಮಾಡ್ತವ್ರೆ ಬಟ್ ಇಲ್ಲಿ ಪ್ರಬಲ ನಡುವಿನ ಸ್ಪರ್ಧೆ ಅಷ್ಟೇ ಯಾರು ಪ್ರಬಲ ಅವರು ಟಿಕೆಟ್ ತಗೋತಾರೆ ಜೈಚಂದ್ರ ಅವರು ಕಡೆಗಳಿಗೆ ಅವರು ಟ್ರೈ ಮಾಡ್ತಾರೆ ಜೈಚಂದ್ರೆ ಬೈಲಕ್ಷನ್ಗೆ ಟಿಕೆಟ್ ಯಾಕೆ ಕೊಟ್ರಿ ಅಂತ ಸುರ್ಜೇವಾಲಾ ಅವರು ಹೇಳಿದ್ರು ಅಂತ ಕಿವಿಲ್ ಮಾತಾಡಿದ್ದು ವೈರಲ್ ಆಗಿ ಬಹಳಷ್ಟು ಸುದ್ದಿ ಆಗಿತ್ತು ಆಮೇಲೆ ಇಲ್ಲೇನು ರಾಜೇಶ್ ಗೌಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವ್ರು ಜಯಚಂದ್ರ ಒಕ್ಲಿಗ ಸಮುದಾಯಕ್ಕೆ ಸೇರಿದವರು ಈ ಸತೀಶು ಸತೀಶ್ ಕಾಡುಗೋಲ್ರು ಹೌದು ಈ ಗೊಲ್ಲ ಸಮುದಾಯಕ್ಕೆ ಕೆಲವೊಂದು ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಅವರು ದುರ್ಗದಲ್ಲಿ ಕೊಡ್ತಾರೋ ಚಿಕ್ಕನಾಯಕಳ್ಳಿ ಕೊಡ್ತಾರೋ ಮದ್ಗಿರಿಯಲ್ಲಿ ಕೊಡ್ತಾರೋ ಹಿರಿಯೂರಲ್ಲಿ ಕೊಡ್ತಾರೋ ಎಲ್ಲ ಒಂದ್ ಕಡೆ ಕೊಟ್ರೆ ಅವ್ರಿಗೆ ಅನುಕೂಲ ಅವ್ರು ಕೊಟ್ಟಿಲ್ಲ ಅನ್ನೋ ಸಮಸ್ಯೆ ಇಲ್ಲಿ ಜಯಚಂದ್ರ ಅವ್ರದ್ದು ಸಂದಿಗ್ಧ ಏನೋ ಸನ್ನಿವೇಶ ಅಂತಂದ್ರೆ ನಾನ್ ಎಮ್ ಎಲ್ ಎ ಆಗ್ಬೇಕಷ್ಟೇ ನಾನ್ ಕಾಂಗ್ರೆಸ್ ಅಲ್ಲಿ ಬಹಳ ವರ್ಷ ಇದ್ದೆ ಕಾಂಗ್ರೆಸ್ ಟಿಕೆಟ್ ಕೇಳ್ತಿದ್ದೀನಿ ಜೈಚಂದ್ರ ಅವ್ರು ಕ್ಲಿಯರ್ ಆಗಿದ್ದಾರೆ ಆದ್ರೆ ಸಾಸ್ವರು ಸತೀಶ್ ಲೆಕ್ಕಾಚಾರ ಏನು ಒಂದೂವರೆ ಲಕ್ಷ ಅಹಿಂದ ಓಟ್ ಹೌದು ಕುರುಬ್ರು ಗೊಲ್ರು ವಾಲ್ಮೀಕಿ ಅಲ್ಪಸಂಖ್ಯಾತರು ಸೇರಿ ಒಂದೂವರೆ ಲಕ್ಷ ಓಟ್ ರಾಜೇಶ್ ಗೌಡ ಬಿಜೆಪಿ ನಿಂತ್ಕೊಂಡು ಜಯಚಂದ್ರ ಕಾಂಗ್ರೆಸ್ ನಿಂತ್ಕೊಂಡ್ರೆ ನಾನು ಸಪ್ರೇಟ್ ಚುನಾವಣೆ ಮಾಡ್ತೀನಿ ಅಂದ್ರೆ ಇದು ಈ ಜಯಚಂದ್ರ ಕಾಂಗ್ರೆಸ್ ಅಲ್ಲಿ ಸಿಗದೆ ಜೆಡಿಎಸ್ಗೆ ಹೋದ್ರು ಸಹ ಕಾಂಗ್ರೆಸ್ ಅಲ್ಲಿ ಹಂಗ್ ಟಿಕೆಟ್ ಸಿಕ್ಕಿದ್ರೆ ಅಹಿಂದ ಅವ್ರಿಗೆ ನಮ್ಗೆ ಓಟ್ ಹಾಕತ್ತೆ ಗೆಲ್ತೀನಿ ಅಂತ ಸಾಸು ಸತೀಶ್ ಲೆಕ್ಕಾಚಾರ ರಾಜೇಶ್ ಗೌಡರ್ ಇದು ಹೆಂಗಿಲ್ಲ ವಿಜೇಂದ್ರ ಬಂದ್ರು ಗೆಲ್ಸ ಏನ್ ಕತೆ ಕನ್ಫ್ಯೂಷನ್ ಇದೆ ಬಟ್ ಈ ಕ್ಷೇತ್ರ ಬಹಳಷ್ಟು ಜನಕ್ಕೆ ಗೊಂದಲವನ್ನ ಸೃಷ್ಟಿ ಮಾಡಿದೆ ನಮ್ಗೆ ನಿಮ್ಗೆ ಜನಕ್ಕೆಲ್ಲ ಕ್ಯಾಂಡಿಡೇಟ್ ಯಾರು ಗೆಲ್ತೀವಿ ಅಂತ ಗೊತ್ತಿಲ್ಲ ಸೊ ಏನೇ ಇಲ್ಲಿ ರಾಜೇಶ್ ಗೌಡ ವರ್ಸಸ್ ಜೈಚಂದ್ರ ಸತೀಶ್ ಚುನಾವಣೆ ಆಗುತ್ತೆ ಬಟ್ ಕಳೆದ ಬಾರಿ ಕೂಡ ಯಾಕಂದ್ರೆ ಇನ್ನೂ ಕಾಂಗ್ರೆಸ್ ಅಲ್ಲಿ ಗೊಂದಲ ಜೆಡಿಎಸ್ ಅಲ್ಲಿ ಗೊಂದಲ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್ ಅಲ್ಲಿ ಹೌದು ಅಲ್ವಾ ಕಳೆದ ತಿಂಗಳು ಕೂಡ ಜೆಡಿಎಸ್ ಬಿಜೆಪಿ ಮುನ್ನಡ ಇತ್ತು ಈ ತಿಂಗಳು ಸಹ ಶಿರಾದಲ್ಲಿ ರಾಜೇಶ್ ಗೌಡರು ಯಾಕಂದ್ರೆ ಇವರಲ್ಲಿ ಜೆಡಿಎಸ್ ಅಂಡ್ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಗೊಂದಲ ಇರೋ ಕಾರಣ ಅಷ್ಟೇ ಅವರು ಜೈಚಂದ್ರ ಟಿಕೆಟ್ ಎಲ್ಲಿ ಅಂತ ಕನ್ಫರ್ಮ್ ಆದ್ರೆ ಆ ಬೇರೆ ಆಗುತ್ತೆ ಸತೀಶ್ಗೆ ಕಾಂಗ್ರೆಸ್ ಟಿಕೆಟ್ ಆಗಿ ಜೈಚಂದ್ರ ಜೆಡಿಎಸ್ ಕೋದ್ರೆ ಜೈಚಂದ್ರ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕು ಸತೀಶ್ ಜೆಡಿಎಸ್ ಬಿಜೆಪಿ ಅಲ್ಲಿ ಇವೇನೇನೋ ಬೇರೆ ಬೇರೆ ಇದೆ ಅಲ್ಲಿ ಫ್ಯಾಕ್ಟರ್ಸ್ ಇದೆ ಸೊ ಅದಾದ್ಮೇಲೆ ಅದು ಒಬ್ಬ ಟ್ರೆಂಡ್ ಚೇಂಜ್ ಆಗುತ್ತೆ ಬಟ್ ಈ ಕ್ಷಣಕ್ಕೆ ಅಕ್ಟೋಬರ್ ಅಲ್ಲೂ ಬಿಜೆಪಿ ಇತ್ತು ಈಗಲೂ ಸಹ ಬಿಜೆಪಿ ಶಿರ ರಾಜೇಶ್ ಗೌಡ ಅವರು ಮುನ್ನಡೆ ಅಂದ್ರೆ ಅವರ ಗೊಂದಲದ ಕಾರಣಕ್ಕೆ ಮುನ್ನಡೆ ಅಷ್ಟೇ ಹೌದು ಇವ್ರ ಸಾಮರ್ಥ್ಯದ ಮೇಲೆ ಮುನ್ನಡೆ ಅಲ್ಲ ಇದು ಗೊಂದಲದಿಂದ ಅಷ್ಟೇ ಇನ್ನು ಪಾವಗಡ ಕ್ಷೇತ್ರ ಎಸ್ ತಗೊಳ್ಳಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ